ಇವತ್ತಿಗೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬೆಂಬಲಿಗರ ದಿಢೀರ್ ಸಭೆಯನ್ನ ಕರೆದಿದ್ದಾರೆ ರಮೇಶ್ ಜಾರಕಿಹೊಳಿ. ಗೋಕಾಕ್ನಲ್ಲಿ, ಗೋಕಾಕ್ನ ತಮ್ಮ ಗೃಹ ಕಚೇರಿಯಲ್ಲಿ ಬೆಂಬಲಿಗರ ಸಭೆಯನ್ನ ಕರೆದಿದ್ದಾರೆ. ಸೊ ದಿಢೀರಾಗಿ ಈ ಒಂದು ಆಯೋಜನೆಗೊಂಡಿದೆ. ಏನಾಗ್ತಾ ಇದೆ? ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಯಾವ ಚಿಂತನೆಯನ್ನ ನಡೆಸೋದಕ್ಕೆ ತಮ್ಮ ಕ್ಷೇತ್ರದ ಸ್ಥಳೀಯ ಮತ್ತು ನಗರ ಸಂಸ್ಥೆ ಸದಸ್ಯರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ? ಗೋಕಾಕ್ ನಗರದ ತಮ್ಮ ಗೃಹ ಕಚೇರಿಯಲ್ಲಿ ಒಂದು ಸಭೆಯನ್ನ ನಡೆಸ್ತಾ ಇದ್ದಾರೆ. ಕುತೂಹಲ ಮೂಡಿಸ್ತಾ ಇದೆ ರೆಬೆಲ್ ಶಾಸಕ ರಮೇಶ್ ಜಾರಕಿಹೊಳಿ ನಡೆ. ಕಾಂಗ್ರೆಸ್ನಲ್ಲಿ ಮುಂದುವರಿತಾರಾ ಅಥವಾ ಬಿಜೆಪಿಗೆ ಸೇರ್ತಾರಾ? ಈ ಹಲವು ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ನಡೆ. ಸೊ ಸಾಕಷ್ಟು ಈಗಾಗಲೇ ಏನು ಭಿನ್ನಮತ ಅನ್ನೋದಕ್ಕೆ ತದ್ರೂಪ ಅನ್ನುವ ಹಾಗೆ ರಮೇಶ್ ಜಾರಕಿಹೊಳಿ ನಡ್ಕೊಂಡಿದ್ದು. ಈ ಹಿಂದೆ ಶಾಸಕರ ಕೈಗೆ, ಹಿರಿಯರ ಕೈಗೆ, ಕಾಂಗ್ರೆಸ್ ಪಾರ್ಟಿಯ ಏನೆಲ್ಲ ನಾಯಕರಿದ್ದಾರೆ ಅವರ ಕೈಗೆ ಸಿಗದೆ ಓಡಾಡಿಕೊಂಡಿದ್ದಂತಹ ರಮೇಶ್ ಜಾರಕಿಹೊಳಿ ಸದ್ಯ ಈ ಚುನಾವಣಾ ಅಖಾಡದಿಂದ, ಪ್ರಚಾರದಿಂದನೇ ದೂರ ಉಳ್ಕೊಂಡಿದ್ದಾರೆ. ಇದೀಗ ನಾಳೆ ಎಲೆಕ್ಷನ್ ಮೊದಲನೇ ಹಂತದ್ದು, ಎರಡನೇ ಹಂತಕ್ಕೆ ಸಜ್ಜಾಗ್ತಾ ಇದೆ ಉತ್ತರ ಕರ್ನಾಟಕ ಕೂಡ. ಈಗ ದಿಢೀರ್ ಸಭೆಯನ್ನು ಕರೆದು ಕುತೂಹಲ ಮೂಡಿಸಿದ ಎಸ್ ಈ ದಿಢೀರ್ ಬೆಳವಣಿಗೆ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ಬೆಳಗಾವಿ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ನೇರ ಸಂಪರ್ಕದಲ್ಲಿ ಕೊಡ್ತಾರೆ. ಶ್ರೀಧರ್, ರಮೇಶ್ ಜಾರಕಿಹೊಳಿ ನಡೆ ಅಂತಂದರೆ ಸಾಕಷ್ಟು ಕುತೂಹಲ ಇರುತ್ತೆ. ನಾಯಕರ ಕೈಗೆ ಸಿಗದವರು, ಸೊ ಎಲ್ಲೋ ಒಂದು ಕಡೆ ಇವತ್ತು ತಮ್ಮ ಬೆಂಬಲಿಗರ ಸಭೆಯನ್ನು ಕರೆದಿರೋದು ಒಂದು ಕಡೆ ಅನುಮಾನವನ್ನು ಮೂಡಿಸ್ತಾ ಇದೆ. ಯಾವ ಕಾರಣಕ್ಕೋಸ್ಕರ ಈ ಒಂದು ಸಭೆ ಅಂತ? ಗುರುಪ್ರಸಾದ್, ಖಂಡಿತವಾಗೂ ಇದು ಏನು 2019 ಲೋಕಸಭಾ ಚುನಾವಣೆ ಇದೆ. ಈ ಒಂದು ಚುನಾವಣೆ ಹಿನ್ನೆಲೆಯಲ್ಲಿ ಒಂದು ಸಭೆ ಇದೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಹೇಳಬೇಕಂದ್ರೆ, ಏನು ರಮೇಶ್ ಜಾರಕಿಹೊಳಿಯವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟರು, ಆ ಕ್ಷಣದಿಂದ ರಮೇಶ್ ಜಾರಕಿಹೊಳಿಯವರು ಕಾಂಗ್ರೆಸ್ ಪಕ್ಷದಿಂದ ಸಂಪೂರ್ಣವಾಗಿ ದೂರವಾಗಿದ್ದಾರೆ. ಕಾಂಗ್ರೆಸ್ನ ಯಾವ ನಾಯಕರೊಂದಿಗೂ ಕೂಡ ಸಂಪರ್ಕದಲ್ಲಿಲ್ಲ. ಜೊತೆಗೆ ಏನು ನಾವು ಇತ್ತೀಚಿನ ಏನು ಲೋಕಸಭೆ ಚುನಾವಣೆ ಬೆಳವಣಿಗೆಗಳನ್ನು ನೋಡಿದರೆ, ಬೆಳಗಾವಿ ಲೋಕಸಭೆ ಆಗಿರ್ಬೋದು, ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ರಮೇಶ್ ಜಾರಕಿಹೊಳಿಯವರ ಬೆಂಬಲಿಗರು ಒಂದು ಬಿಜೆಪಿ ಅಭ್ಯರ್ಥಿಗಳನ್ನು ಬೆಂಬಲಿಸ್ತಾ ಇದ್ದಾರೆ ಅನ್ನೋಂಥ ಮಾಹಿತಿಗಳು ಕೂಡ ರಾಜಕೀಯ ಬರ್ತಿರ್ತಕ್ಕಂಥ. ಅದರಲ್ಲೂ ಪ್ರಮುಖವಾಗಿ ಏನಂದ್ರೆ, ಮೊನ್ನೆ ತಾನೇ ಇಲ್ಲಿ ಬೆಳಗಾವಿಯಲ್ಲಿ ಒಂದು BS ಯಡಿಯೂರಪ್ಪ ನೇತೃತ್ವದಲ್ಲಿ ಒಂದು ಬಿಜೆಪಿಯ ಬೃಹತ್ ಸಭೆ ನಡೆಯುತ್ತೆ. ಆ ಸಭೆ ಹಿಂದಿನ ದಿನವೇ ಒಂದು ಸತೀಶ್ ಜಾರಕಿಹೊಳಿ ಮತ್ತು ಲಖನ್ ಜಾರಕಿಹೊಳಿ ಒಂದು ಸಭೆ ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಬಿಜೆಪಿಗೆ ಬೆಂಬಲ ವ್ಯಕ್ತಪಡಿಸಬಾರ್ದು ಅನ್ನೋಂಥ ಒಂದು ಸಂದೇಶವನ್ನು ಸತೀಶ್ ಜಾರಕಿಹೊಳಿ ನೀಡ್ತಾರೆ. ಆದರೆ ಅದರ ನೆಕ್ಸ್ಟ್ ದಿನವೇ ಗೋಕಾಕ್ ನಗರದಲ್ಲಿ ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಬೃಹತ್ ಒಂದು ಬಿಜೆಪಿಯ ಒಂದು ಸಮಾವೇಶ ನಡೆಯುತ್ತೆ. ಆ ಬಳಿಕ ಈಗ ರಮೇಶ್ ಜಾರಕಿಹೊಳಿ ಅವರು ಬೆಳಗಾವಿಯ ಪ್ರಮುಖವಾಗಿ ಗೋಕಾಕದ ಸ್ವನಿವಾಸದಲ್ಲಿ ಸ್ಥಳೀಯ ಸಂಸ್ಥೆಯ ಏನೊಂದು ಸದಸ್ಯರು ಅವರ ಜೊತೆ ಸಭೆ ನಡೆಸ್ತಿದ್ದಾರೆ. ಸಭೆಯಲ್ಲಿ ಪ್ರಮುಖವಾಗಿ ಅವ್ರಿಗೆ ಏನೆಲ್ಲ ಸೂಚನೆಗಳು ನೀಡ್ತಾರೆ ಅಂದರೆ, ತಟಸ್ಥವಾಗಿ ಉಳಿಬೇಕಾ ಅಥವಾ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಬೇಕು ಅಥವಾ BJP ಪರವಾಗಿ ಕೆಲಸ ಮಾಡಬೇಕು ಅನ್ನುವಂಥ ಯಾವೆಲ್ಲ ಅವರಿಗೆ ಸೂಚನೆಗಳು ನೀಡ್ತಾರೆ, ಆ ಸೂಚನೆಗಳ ಮೇಲೆ ಇಲ್ಲಿಯ ಮತದಾರರು ತಮ್ಮ ಮತದಾನ ಮಾಡಲಿದ್ದಾರೆ. ಆ ಒಂದು ಹಿನ್ನೆಲೆಯಲ್ಲಿ ರಮೇಶ್ ಜಾರಕಿಹೊಳಿ ನಡೆ ಸಾಕಷ್ಟು ಕುತೂಹಲವಾಗಿದೆ. ಯಾಕಂದರೆ ಅದು ಬೆಳಗಾವಿ ಲೋಕಸಭೆ ಆಗಿರ್ಬೋದು ಮತ್ತು ಚಿಕ್ಕೋಡಿ ಲೋಕಸಭೆ ಆಗಿರ್ಬೋದು, ಎರಡೂ ಲೋಕಸಭೆಯಲ್ಲಿ ರಮೇಶ್ ಜಾರಕಿಹೊಳಿ ತಮ್ಮದೇ ಆದಂಥ ಅಹಿಂದ ಮತ ಬ್ಯಾಂಕನ್ನು ಹೊಂದಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರವನ್ನು ನಾನು ನಿಮ್ಗೆ ಗುರುಪ್ರಸಾದ್ ಹೇಳೋಕೆ ಬಯಸ್ತೇನೆ. ಏನು ಯಡಿಯೂರಪ್ಪ ನೇತೃತ್ವದಲ್ಲಿ ನಡೆದಂಥ ಏನು BJP ಸಮಾವೇಶ ಇತ್ತು, ಆ ಸಮಾವೇಶದಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರು ಒಂದು ಮಾತನ್ನು ಹೇಳ್ತಾರೆ, ಗೋಕಾಕ್ ಮತ್ತು ಅರಬಾವಿ ಮತ ಕ್ಷೇತ್ರಕ್ಕೆ ಒಂದು ಹೊಸ ದೊಡ್ಡ ಶಕ್ತಿ ಬಂದಿದೆ ಅನ್ನೋಂಥ ಮಾತನ್ನು ಪರೋಕ್ಷವಾಗಿ ಹೇಳ್ತಾರೆ. ಸದ್ಯದ ರಾಜಕೀಯ ಬೆಳವಣಿಗೆಗಳನ್ನು ಈಗ ಹೇಳೋದಿಲ್ಲ, ಆದರೆ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಸಾಕಷ್ಟು ವಿಚಾರಗಳು ಗೊತ್ತಾಗಲಿದೆ ಅನ್ನೋಂಥ ಒಂದು ಮಾತನ್ನು ಹೇಳೋ ಮೂಲಕ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ತೊರೆದು BJP ಸೇರ್ಪಡೆ ಆಗ್ತಾರಂತ ಏನೊಂದು ಮಾತು ಕೇಳ್ಬರ್ತಾ ಇದ್ದು ಕಳೆದ 6 ತಿಂಗಳಿಂದ. ಅದು ಲೋಕಸಭೆ ಚುನಾವಣೆ ನಂತರ ಅದು ಸತ್ಯ ಆದ್ರೂ ಆಗ್ಬಹುದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ಶ್ರೀಧರ್ ಮಾಹಿತಿಗೆ.